ಯಾರು ಅಮ್ಮ ಹೇಗಿದ್ದಾಳೆ ಚೆನ್ನಾಗಿದ್ದಾಳೆ ಅಮ್ಮ ಯಾಕೆ ಮನೆಗೆ ವಾಪಸ್ ಬಂದು ಅದೆಲ್ಲ ದೊಡ್ಡವ್ರ ವಿಷಯ ನೀ ಸುಮ್ಮನೆ ಇರು ಹೊಸ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಂತಿಲ್ವಾ ಯಾರ್ಯಾರು ಚೆನ್ನಾಗಿ ನೋಡ್ಕೋಬೇಕು ಅಲ್ಲಿ ಮೇಲಿದ್ದಾನಲ್ಲ ಅವನು ನನ್ನ ಮಗಳ ಬಾಳ್ನ ಹಾಳು ಮಾಡಿ ತೆಪ್ಪಿಗೆ ತಣ್ಣಗೆ ಮಲ್ಕೊಂಡಿದ್ದಾನೆ ಇಲ್ಲ ನನ್ನ ಹೊಟ್ಟೆ ಉರಿತಿದೆ ನೀ ಪ್ರಶ್ನೆ ಕೇಳಿ ಕೇಳಿ ಹಿಂಸೆ ಮಾಡಬೇಡ ಸುಮ್ಮನೆ ಬಾ ಅಲ್ಲ ನನ್ನ ಆಶ್ರಮಕ್ಕೆ ಸೇರಿಸ್ಲೇಬೇಕಾ ನಾನು ನಿನ್ನ ಜೊತೆ ಇಟ್ಕೊಳಕ್ ಆಗಲ್ವೇನೆ ಪಾರು ಇಲ್ಲ ಸಾಧ್ಯನೇ ಇಲ್ಲ ಈಗಲೇ ಶಾಲಿನಿ ತುಂಬ ನೊಂದ್ಕೊಂಡಿದ್ದಾಳೆ ನಿನ್ನ ವಿಷಯ ಗೊತ್ತಾದ್ರೆ ಸತ್ತೇ ಹೋಗ್ತಾಳೆ ನಿಮ್ಮಅಮ್ಮ ಸಾಯೋದು ನಿಂಗೆ ಇಷ್ಟನಾ ಅಯ್ಯೋ ರಂಗದ ಮೇಲೆ ಆಣೆ ಇಲ್ಲ ಪಾರು ಅಮ್ಮ ಯಾವಾಗ್ಲೂ ಖುಷಿಯಾಗಿರ್ಬೇಕು ಹಾಗಿದ್ರೆ ಬಾಯಿ ಮುಚ್ಕೊಂಡು ನಿನ್ ಪಾಡಿಗೆ ನಿನ್ ದಾರಿ ನೋಡ್ಕೊಂಡು ಹೋಗ್ತಾ ಇರು ನಮಸ್ಕಾರ ಅಣ್ಣ ಅದೇ ಸಾಲ ಬೇಕು ಅಂತ ಹೇಳಿದ್ನಲ್ಲ ನಾನು ಹೇಳಿದ್ನಲ್ಲಮ್ಮ ಲಕ್ಷ ಕಟ್ಟಲೆ ಎಲ್ಲ ಕೊಡೋಕ್ಕಾಗಲ್ಲ ಅಲ್ಲ ಅದು ತುಂಬ ಮುಖ್ಯವಾದ ಕೆಲಸಕ್ಕೆ ಬೇಕಿತ್ತು ಹೆಂಗಮ್ಮ ಆಗುತ್ತೆ ಸ್ವಂತ ಮನೇನೂ ಇಲ್ಲ ದುಡಿಯೋ ಗಂಡಸೂ ಇಲ್ಲ ನಿನಗೂ ನೆಟ್ಟ ಕೆಲಸ ಇಲ್ಲ ಶೂರಿಟಿ ಇಲ್ಲದೆ 10 ರೂಪಾಯಿ ಕೊಡೋಕ್ಕಾಗಲ್ಲ ನಮ್ಮ ಮನೆ ಪತ್ರ ಎಲ್ಲ ಕೊಡುವಂಥ ಪರಿಸ್ಥಿತಿ ನಾನಿಲ್ಲ ಬೇಕಾದರೆ ಬಡ್ಡಿ ಜಾಸ್ತಿ ಕಟ್ತೀನಿ 4% ಅಲ್ಲ 6% ಕೊಟ್ಟು ನಿಮ್ಮ ಬಡ್ಡಿ ಸಾಲ ಎಲ್ಲ ತೀರಿಸ್ತೀನಿ 6,000 ರೂಪಾಯಿ ಬಡ್ಡಿನೇ ಕಟ್ಟಿದ್ರೆ ಸಾಲ ಹೆಂಗಮ್ಮ ತೀರಿಸ್ಯ ಹಗಲು ರಾತ್ರಿ ದುಡಿತೀನಿ ನನ್ನ ಮೈ ಮುರಿಯೋವರೆಗೂ ಕೆಲಸ ಮಾಡಿ ಬಡ್ಡಿ ಸಾಲ ಎರಡು ತೀರಿಸ್ತೀನಿ ಅಣ್ಣ ದುಡ್ಡು ಮಾತ್ರ ಇಲ್ಲ ಅಂತ ಹೇಳ್ಬಿಡಿ ಏನು ಹೇಳಿದ್ರು ಆಗಲ್ಲಮ್ಮ ಕೊಡೋಕ್ಕಾಗಲ್ಲ ಅಂದರೆ ಕೊಡೋಕ್ಕಾಗಲ್ಲ ಹೋಗಮ್ಮ ಸುಮ್ಮನೆ ಅಯ್ಯೋ ನಿಮ್ಮ ಅಮ್ಮಯ್ಯ ಹಾಗೆ ಅಂದ್ಬಿಡ್ಬೇಡಿ ನಂಗೆ ತುಂಬ ಮುಖ್ಯವಾದ ಕೆಲಸಕ್ಕೆ ಬೇಕಿತ್ತು ತಲೆ ತಿನ್ಬೇಡ ಅಮ್ಮ ಹೊಟ್ಟೆ ಹೊರಿಯೋಕ್ಕೆ ಸಾಯ್ತೀರಾ ಇಲ್ಲಿ ಬಂದು 1,00,000 ರೂಪಾಯಿ ಸಾಲ ಕೇಳ್ತೀರಾ ಹೋಗಮ್ಮ ಸುಮ್ಮನೆ ಅಲ್ಲ ನಾನು ತೀರಿಸ್ತೀನಿ ಅಂತ ಹೇಳಿದ್ನಲ್ಲಣ್ಣ ಅಯ್ಯೋ ಹೋಗಮ್ಮ ಸೇರ್ಸೋಕ್ಕೆ ಇಷ್ಟೊಂದು ಕಷ್ಟಪಡ್ಬೇಕೇನೆ ಪಾರು ಮತ್ತೇನೇ ಮಾಡಲಿ ಅವತ್ತು ಶಾಲಿನಿ ಕೊಟ್ಟಿದ್ದ ದುಡ್ಡನ್ನ ನಿನ್ನ ತಾತ ನುಂಗಿ ನೀರು ಕುಡ್ದ ಕಳ್ಬಟ್ಟಿ ಮಗ ಹೋಗ್ಲಿ ಬಿಡು ಪಾರು ನನಗೋಸ್ಕರ ನೀನು ಸಾಲ ಮಾಡಬೇಡ ನಾನೆಲ್ಲರೂ ಕೈಲಾದ ಕೆಲಸ ಮಾಡಿಕೊಂಡು ಭಿಕ್ಷೆ ಬಿಟ್ಕೊಂಡು ಬದುಕೊಂತೀನಿ ನನ್ನನ್ನು ಬಿಟ್ಬಿಡೆ ಪಾರು ಪ್ಲೀಸ್ ಇಲ್ಲ ಕಣೆ ನನ್ನ ತಾಯಿ ಇದನ್ನು ಆ ಗತಿಗೆ ತಳ್ಬಿಟ್ರೆ ನಾನು ಬದುಕಿದ್ದು ಸತ್ತಾಗೆ ವೈಶು ಒಂದು ದಾರಿ ಇದೆ ನೀನು ಕಾಶಿಪುರ ದೇವಸ್ಥಾನದಲ್ಲಿ ಇದ್ಬಿಡು ಅರ್ಚಕರಿಗೆ ಹೇಳ್ಕೊತೀನಿ ಬೆಳಗ್ಗೆ ಸಾಯಂಕಾಲ ಪ್ರಸಾದ ಕೊಡ್ತಾರೆ ಅದನ್ನೇ ತಿನ್ಕೊಂಡಿರೆ ದುಡ್ಡು ಅಡ್ಜಸ್ಟ್ ಆದ ಕೂಡಲೇ ನಾನು ಬಂದು ನಿನ್ನ ಆಶ್ರಮಕ್ಕೆ ಸೇರಿಸ್ತೀನಿ ಆಯ್ತಾ ಚಿನ್ನ ಚಂದಿನಿ ಇದೇನು ಲಗೇಜು ಮತ್ತೆ ಅವರು ಹೊರಟ ಗೊತ್ತಿಲ್ಲ ಆಂಟಿ ಬಟ್ ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ ಮನೆ ಬಿಟ್ಟ ಯಾಕೆ ತಮಾಷೆ ಮಾಡಬೇಡ ನಡಿ ಒಳಗೆ ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ನಾನು ಇಲ್ಲಿರಲ್ಲ ಯಾಕೆ ಚಂದಿನಿ ಯಾರಾದರೂ ಏನಾದರೂ ಅಂದ್ರ ಏನಾಯ್ತು ಹೇಳಮ್ಮ ಇನ್ನೂ ಏನಾಗ್ಬೇಕು ಆಂಟಿ ನಾನು ಈ ಮನೆಗೆ ಕಾಲಿಟ್ಟಿದ್ದಕ್ಕೆ ತಾನೆ ಅಭಯ್ ಮತ್ತೆ ಶಾಲಿನಿ ಇಬ್ಬರಿಗೂ ಮನಸ್ತಾಪ ಆಗಿರೋದು ಅಭಯ್ ನನ್ನ ಜೊತೆ ಕ್ಲೋಸ್ ಆಗಿದ್ದ ಅಂತ ತಾನೆ ಶಾಲಿನಿ ಮನೆ ಬಿಟ್ಟು ಹೋಗಿದ್ದು ಈಗ ಅವರಿಬ್ರು ಒಂದಾಗಬೇಕು ಅಂದರೆ ನಾನು ದೂರ ಹೋಗಲೇಬೇಕು ಹಾಗಂತ ನಿನ್ಗೆ ಯಾರು ಹೇಳಿದ್ದು
ಶಾಲಿನಿ ಮನೆ ಬಿಟ್ಟು ಹೋಗಿದ್ದು ನಿನ್ನ ವಿಷಯಕ್ಕಲ್ಲ, ನಾನು ಅವಳ ಅಮ್ಮನ ಬಗ್ಗೆ ಮಾತಾಡಿದೆ ಅಂತ. ನನಗೆಲ್ಲ ಗೊತ್ತು ಆಂಟಿ, ನಾನು ಅಭಯ್ ಜೊತೆ ಕ್ಲೋಸ್ ಆಗಿದ್ದೆ ಅಂತಾನೆ ಅವಳು ಇವರನ್ನ ಬಿಟ್ಟು ಹೋಗಿದ್ದು. ಅಯ್ಯೋ, ನಿನ್ನಂಥ ಒಳ್ಳೆ ಹುಡುಗಿನ ತಪ್ಪಾಗಿ ಅರ್ಥ ಮಾಡಿಕೊಂಡು ಮನೆ ಬಿಟ್ಟು ಹೋಗಿದ್ದಾಳೆ ಅಂತಂದರೆ ಅದು ಶಾಲಿನಿ ತಪ್ಪು. ಅದಕ್ಕೆ ನೀನು ಯಾಕೆ ಮನೆ ಬಿಟ್ಟು ಹೋಗಬೇಕು? ನಾನಂತೂ ನಿನ್ನನ್ನು ಕಳಿಸಲ್ಲ. ನೀನು ನನ್ನನ್ನು ಕಳಿಸ್ಲಿಲ್ಲ ಅಂದರೆ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ ಆಂಟಿ. ಏನಾದರೂ ಆಗಲಿ, ನೀನಂತೂ ಇಲ್ಲೇ ಇರಬೇಕು. ಆಂಟಿ, ನಾನು ನಿಮ್ಗೆ ಹೇಗೆ ಹೇಳಿ? ಅಭಯ್ ನೋಡೋ, ಪ್ಲೀಸ್ ಕಣೋ, ನನ್ನನ್ನು ಕಳಿಸ್ಕೊಡು. ಸಾರಿ ಚಂದನ್, ಈ ವಿಷಯದಲ್ಲಿ ನಾನು ನಿನಗೆ ಸಪೋರ್ಟ್ ಮಾಡೋಕ್ಕಾಗಲ್ಲ. ನೀನು ಇಲ್ಲೇ ಇರಬೇಕು. ನಿನಗೆ ತಲೆ ಕೆಟ್ಟಿದೆಯೇನೋ? ನಾನು ಇಲ್ಲೇ ಇದ್ರೆ ಶಾಲಿನಿ ಹೇಗೆ ಬರ್ತಾರೆ? ಏನು ಬೇಕಾದರೂ ಆಗಲಿ ಚಂದನ್, ನೀನು ಮಾತ್ರ ಇಲ್ಲಿಂದ ಆಚೆ ಹೋಗಂಗಿಲ್ಲ. ನೀನು ನಮ್ಮ ಜೊತೆಲೇ ನಮ್ಮ ಮನೇಲೇ ಇರ್ತೀಯ ಅಷ್ಟೇ. ಹಾಗಲ್ವೋ ಅಭಯ್, ಮುಂದೆ ನಿನಗೂ ಸೀನಿಯರ್ಗೂ ಕಷ್ಟ. ಚರ್ಚೆ ಬೇಡ ಚಂದನೆ, ನಾನೆಲ್ಲ ಯೋಚನೆ ಮಾಡಿ ಹೇಳ್ತಾ ಇದ್ದೀನಿ. ನೀನು ನಮ್ಮ ಮನೇಲಿ ಇರ್ತೀಯ ಅಷ್ಟೇ. ಟೈಮ್ ಆಗಿದೆ, ಬೇಗ ಬಾ. ಮಾಮ್ ಬಾಯ್. ನೋಡಿದ್ಯಾ, ನನ್ನ ಮಗನಿಗೆ ನಿನ್ನನ್ನು ಕಳಿಸ್ಕೊಡಕ್ಕೆ ಇಷ್ಟ ಇಲ್ಲ ಅಂದ್ರೆ ಏನರ್ಥ? ಅವನಿಗೆ ನಿನ್ನ ಮೇಲೆ ಪ್ರೀತಿ ಇದೆ, ಶಾಲಿನ ಬಿಟ್ಟರು ನಿನ್ನನ್ನು ಬಿಡೋಕ್ಕಾಗಲ್ಲ ಅಂತ ಇಂಡೈರೆಕ್ಟಾಗಿ ಹೇಳ್ತಾ ಇದ್ದಾನೆ. ಚಡ್ಡಿ, ಅವನ ಪ್ರೀತಿನ ಅರ್ಥ ಮಾಡ್ಕೋ. ಯಾಕೋ ಹೀಗೆ ಮಾಡಿದೆ? ಯಾಕೆ ನನ್ನನ್ನು ಮನೆ ಬಿಟ್ಟು ಹೋಗ್ಬೇಡ ಅಂದೆ? ಹೋಗು ಅಂದ್ರೆ ಎಲ್ಲಿಗೆ ಹೋಗ್ತೀಯಾ? ನಾನು ಆಸರೆ ಕೊಡ್ತೀನಿ ಅಂತ ತಾನೆ ರಂಜಿತ್ ಸರ್ ನಿನ್ನ ನನಗೆ ಒಪ್ಸಿರೋದು. ಬಟ್ ನಾನು ಬಂದು ನಿನ್ನ ಸಂತೋಷನ ಕಿತ್ಕೊಂಡು ಬಿಟ್ನಲ್ಲೋ. ನನ್ನಿಂದ ಯಾರಿಗೂ ತೊಂದರೆ ಆಗಬಾರ್ದು ಅಂದರೆ ನಾನು ಮನೆ ಬಿಟ್ಟು ಹೋಗಲೇಬೇಕು. ನೀನು ಹೋಗ್ಬಿಟ್ರೆ ಎಲ್ಲ ಸರಿ ಹೋಗುತ್ತಾ? ಹೌದು, ಮತ್ತೆ ನಿನ್ನ ಸೀನಿಯರ್ ನನ್ನ ಮೇಲೆ ತಾನೇ ತಪ್ಪು ತಿಳ್ಕೊಂಡಿರೋದು. ಅದನ್ನ ಸರಿ ಮಾಡಬೇಕು ಅಂದರೆ ನಾನು ನಿಮ್ಮೆಲ್ಲರಿಂದ ದೂರ ಹೋಗಲೇಬೇಕು. ಇರೋ ಸತ್ಯನೆಲ್ಲ ನಾನು ಶಾಲಿನಿ ಹತ್ರ ಹೋಗಿ ಹೇಳಲೇಬೇಕು. ಓಕೆ, ಏನಂತ ಸತ್ಯ ಹೇಳ್ತೀಯ ಸೀನಿಯರ್ ಹತ್ರ? ಅದೇ, ನಾನು ಅಬ್ಬ ಇಬ್ರು ಫ್ರೆಂಡ್ಸ್ ತರ ಇದ್ದೀವಿ, ನಮ್ಮ ಮಧ್ಯೆ ಏನೂ ಇಲ್ಲ ಅಂತ. ಅದನ್ನ ನಂಬಿಡ್ತಾರ? ನಾನು ನಂಬಿಸ್ತೀನಿ. ನೀ ನಂಬಿಸ್ಲೇಬೇಕು ಅಂತಂದ್ರೆ ಚಿಕ್ಕಮಂಗ್ಳೂರಲ್ಲಿ ಅನುಭವಿಸಿದ್ದನ್ನೆಲ್ಲ ಹೇಳಬೇಕು. ನಿಮ್ಮಪ್ಪ ನಿನ್ನ ಮೇಲೆ ಅತ್ಯಾಚಾರ ಮಾಡಿದ್ದನ್ನು ಹೇಳಬೇಕು. ಹೇಳಕ್ಕಾಗುತ್ತಾ ನಿನ್ನ ಕೈಲಿ?